ತೆರಿಗೆ ಭವನದಲ್ಲಿ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯಲ್ಲಿ ಕೆಪಿಎಸ್ಸಿಯಿಂದ ವಿವಿಧ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆಯಾದ ಸಾಧಕರಿಗೆ ಸನ್ಮಾನ ಮತ್ತು ಇಂಡಿಯಾ ಫಾರ್ ಐಎಎಸ್ ಅಪ್ಲಿಕೇಶನ್ ಎಪಿಪಿ ಬಿಡುಗಡೆ ಸಮಾರಂಭ. ಕೆಎಎಸ್ ಅಧಿಕಾರಿಯಾಗಿ ನೇಮಕರಾದ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಸರ್ಕಾರದಲ್ಲಿ ಸೇವೆ ಸಲ್ಲಿಸಲು ಪುಣ್ಯ ಮಾಡಿರಬೇಕು. ಅಧಿಕಾರಿಗಳನ್ನು ದೇವರಂತೆ ಜನಸಾಮಾನ್ಯರು ನೋಡುತ್ತಾರೆ. ಐಎಎಸ್ ಮತ್ತು ಐಎಫ್ಎಸ್ ಹುದ್ದೆಗಳಲ್ಲಿ ಕನ್ನಡಿಗರು ಹೆಚ್ಚು ಆಯ್ಕೆಯಾಗಬೇಕು. ಸ್ಕೂಲ್ ಹಾಗೂ ಕಾಲೇಜು ಶಿಕ್ಷಣದಲ್ಲಿ ನೂತನ ನೀತಿಯನ್ನು ತರಲಾಗಿದೆ. ವಿಷಯಗಳ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಉತ್ತಮ ಶಿಕ್ಷಣದ ವ್ಯವಸ್ಥೆಗೆ ಬದಲಾವಣೆ ತರಲಾಗಿದೆ. ಇದು ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲು 3 ಮಕ್ಕಳಿಂದ ಶಾಲಾ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ. 3-12 ವಯಸ್ಸಿನ ಒಳಗಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆತರೆ ಉನ್ನತ ಶಿಕ್ಷಣ ಬಹಳ ಸುಲಭವಾಗಿರುತ್ತದೆ. ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣದ ವ್ಯವಸ್ಥೆ ಇದೆ. ತಂದೆ ತಾಯಿ ಮಗುವಿನ ಮೊದಲ ಗುರುವಾಗಿ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಕೆಪಿಎಸ್ಸಿಯಿಂದ ಪ್ರಕಟಗೊಂಡಂತಹ 106 ಕೆಎಎಸ್ ಅಧಿಕಾರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಅಕಾಡೆಮಿಯಿಂದ ಒಟ್ಟು 106 ಹುದ್ದೆಗಳಲ್ಲಿ 64 ಜನ ಸಾಧಕರು ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಯನ್ನು ಸನ್ಮಾನಿಸಲಿಕ್ಕೋಸ್ಕರ ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಬಂದಿದ್ದಾರೆ. ಅದೇ ರೀತಿ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಬಂದಿದ್ದಾರೆ. ಡಾಕ್ಟರ್ ಸಿ ಎಸ್ ಕೇದಾರ್ ಇದ್ದಾರೆ. ಈ ರೀತಿ ಎಲ್ಲ ಗಣ್ಯರು ಇವತ್ತು ನಮ್ಮ ಮಕ್ಕಳ ಸಾಧನೆಯನ್ನು ಮೆಚ್ಚಿ ಅವರನ್ನು ಸನ್ಮಾನ ಮಾಡ್ತಿದ್ದೀವಿ. ವಿಶೇಷವಾಗಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮೂಲ ಉದ್ದೇಶ ಭಾಳ ಒಂದು ಕಡಿಮೆ ದರದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿ ನಮ್ಮ ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಿ ಪ್ರತಿಭಾವಂತ ಮಕ್ಕಳನ್ನು ಬಡಬಗ್ರ ಪ್ರತಿಭಾವಂತ ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಬಂದು ಬೋಧಿಸ್ತಾ ಇದ್ದೀವಿ. ಹೆಚ್ಚು ಸಾಮಾಜಿಕ ಬದ್ಧತೆ ಉಳ್ಳಂತಹ ಇದೊಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ UPSC ಮತ್ತು KPSC ಇಂಟರ್ವ್ಯೂ ಲೆವೆಲ್ಗೆ ರೀಚ್ ಆಗಿರ್ತಕ್ಕಂಥ ಅತ್ಯಂತ ಪ್ರತಿಭಾನ್ವಿತ ತಂಡ ಈ ಒಂದು ಅಕಾಡೆಮಿಯ ಜೊತೆಗಿದೆ. ಅದೇ ರೀತಿ ಸುಮಾರು 400 ಹೆಚ್ಚು IAS IPS ಬೇರೆ ಇನ್ನಿತರೆ ಹುದ್ದೆಗಳ ಅಧಿಕಾರಿಗಳು ಕೂಡ ನಮ್ಮ ಅಕಾಡೆಮಿಗೆ ಒಂದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಸಹಾಯವನ್ನು ನಮಗೆ ಮಾಡ್ತಾಯಿದ್ದಾರೆ, ಮಾರ್ಗದರ್ಶನ ನೀಡ್ತಾಯಿದ್ದಾರೆ. ಸೊ ಒಂದು ನಮ್ಮ ಮೂಲ ಉದ್ದೇಶ ಏನಂದರೆ ನಮ್ಮ ಮಕ್ಕಳು ದೆಹಲಿ ಈ ಥರ ನಗರಗಳಿಗೆ ಹೋಗದೆ ನಮ್ಮ ಕನ್ನಡದ ನೆಲದಲ್ಲೇ ಅವರ ಕನಸನ್ನು ಕಟ್ಕೊಳ್ಬೇಕು,